ನಿಪ್ಪಾಣಿ ಶಹರದ ಜತ್ರಾಟ ವೇಸ ಬಡಾವಣೆಯಲ್ಲಿ ಲೋಕಶಾಹಿರ ಅಣ್ಣಾಬಾವು ಸಾಟೆಯವರ 102ನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರಾರಂಭದಲ್ಲಿ ಅಣ್ಣಾಬಾವು ಸಾಟೆಯವರ ಪುತ್ಥಳಿಗೆ ದಲಿತ ಕ್ರಾಂತಿ ಸೇನಾ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅಸೋದೆಯವರು ಪುಷ್ಪಹಾರ ಹಾಕಿ ನಮನ ಸಲ್ಲಿಸಿದರು. ನಂತರ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸಮಾಜ ಕಾರ್ಯಕರ್ತರಾದ ರತನ್ಪೋಳ್ ಇವರು ಪುಷ್ಪಹಾರ ಅರ್ಪಿಸಿದರು. ನಂತರ ಅಣ್ಣಾಬಾವು ಸಾಟೆ ವಿಚಾರ ಮಂಚನ ಅಧ್ಯಕ್ಷರಾದ ಸಚಿನ್ ಹೆಗಡೆಯವರು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿದ್ದ ದಲಿತ ಕ್ರಾಂತಿ ಸೇನೆ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಅಸೋದೆಯವರು ಮಾತನಾಡಿ, ಲೋಕಶಾಹಿರ್ ಅಣ್ಣಾಬಾವು ಸಾಟೆ ಒಬ್ಬ ಮಹಾನ್ ಸಾಹಿತಿಯಾಗಿದ್ದರು. ಅವರು ತಮ್ಮ ಕತೆ ಕಾದಂಬರಿಗಳನ್ನು ಬರೆದು ದಲಿತ ಶೋಷಿತ ಹಿಂದುಳಿದ ಸಮಾಜವನ್ನು ಜಾಗೃತ ಮಾಡುವ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿದ್ದ ಇವರ ಪುತ್ಥಳಿಯನ್ನು ನಿಪ್ಪಾಣಿಯಲ್ಲಿ ನಿರ್ಮಿಸುವುದು ಅವಶ್ಯಕವಾಗಿದೆ. ಬರುವ 1 ವರ್ಷದ ಅವಧಿಯಲ್ಲಿ ಅವರ ಪುತ್ಥಳಿಯ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲಾಗುವುದು ಎಂದರು. ಆಗ ಉಪಸ್ಥಿತರಿದ್ದ ಎಲ್ಲ ಮುಖಂಡರು 11,000 ರೂಪಾಯಿ ದೇಣಿಗೆ ಸಾರಿದರು. 1 ಲಕ್ಷ ರೂಪಾಯಿಗಳ ದೇಣಿಗೆ ಮೊದಲನೇ ದಿನ ಸಂಗ್ರಹವಾಗಿದ್ದು ಮಾತಂಗ ಸಮಾಜದಲ್ಲಿ ಒಂದು ಸ್ಫೂರ್ತಿಯ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ಬರುವ 15 ದಿನಗಳಲ್ಲಿ ಪುತ್ಥಳಿ ನಿರ್ಮಾಣದ ಕಮಿಟಿಯನ್ನು ನಿರ್ಮಿಸಲು ಎಲ್ಲ ದಲಿತ ಸಂಘಟನೆಗಳ ಪ್ರಮುಖರ ಮೀಟಿಂಗ್ ಕರೆದು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಅಸೋದೆಯವರು ತಿಳಿಸಿದರು. समाज जागृति जे का साहित्य रूपान जे का भारत इतिहास जे का बदल है विसर चलना नहीं. तसेज अण्णाभाऊ साठे महाराष्ट्र मध्य जास्त प्रसिद्ध आले तरी सुधा सीमा भागा मधे कर्नाटक मधे अण्णाभाऊ साठे हे नाव अलीकड़े काला अत्यंत प्रसिद्ध है. आणि अण्णाभाऊ साठे केवळ मातंग समाजा मर्यादित नसून संपूर्ण दलित समाजातील सर्व फूट जातीला जागृत करण्यासाठी जे काम केलेलं आहे, स्वातंत्र्य काळामध्ये त्यांनी काय योगदान केलेलं आहे ते आपण विसरून चालणार नाही. परंतु अण्णाभाऊ साठेंच्या नावाखाली तिथं अनेक उपक्रम राबवला जायला पाहिजे. अण्णाभाऊ साठे यांचे सगळं काम झालेलं आहे, परंतु अण्णाभाऊ साठेंचं कर्नाटक मध्ये एक महामंडळ व्हायला पाहिजे. अण्णाभाऊ साठेंचं सीमा भागाच्या प्रवेशद्वारामध्ये आज डॉक्टर बाबासाहेब आंबेडकर पुतळा आहे. आमच्या नगरीमध्ये छत्रपती शिवाजी महाराजांचे पुतळे आहे, बसवेश्वर महाराजांचे पुतळे आहे, कित्तूर राणी चन्नम्मांचे पुतळे आहे, अनेक महापुरुषांचे पुतळे आहे. परंतु अण्णाभाऊ साठे यांच्या पुतळी ह्या भागामध्ये उभा करायला पाहिजे. आणि हा पुतळी मला वाटतंय आणि त्यांचं साहित्य सुद्धा कन्नडमध्ये ते सुद्धा मी बोलणार होतो, त्यांचं संपूर्ण साहित्य मराठीच्या कन्नडमध्ये कर्नाटक राज्य शासन करायला पाहिजे हे मी आज आग्रह करतो. आणि अण्णाभाऊ साठेच्या पुतळा उभा करण्यासाठी आज आम्ही सर्वजण आपल्या आपल्यामध्ये मतभेद विसरून आम्ही एक मोठ्या कामात हात घालूया. ಈ ಸಂದರ್ಭದಲ್ಲಿ ಶೇತಕರಿ ಸಂಘಟನೆಯ ಮುಖಂಡರಾದ ರಾಜು ಪವಾರ್, ರವೀಂದ್ರ ಶ್ರೀಕಂಡೆ, ರತನ್ ಪೋಳ್, ಮೋಹನ್ ಘಸ್ತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿಪ್ಪಾಣಿ ನಗರಸಭೆಯ ನಗರ ಸೇವಕರಾದ ದತ್ತಾ ನಾಯಿಕ್, ಅನಿತಾ ಪಟಾಡೆ, ಜಗದೀಶ್ ಹೆಗಡೆ, ದಿಲೀಪ್ ಪಟಾಡೆ, ರವಿ ಕದಂ, ಸರ್ಜೆರಾವ್ ಹೆಗಡೆ, ರಮೇಶ್ ಹೆಗಡೆ, ಅಶೋಕ್ ಲಂಕೆ, ಕಿಸನ್ ದಾವನೆ, ರಮೇಶ್ ಸಕಟ್, ಪ್ರಕಾಶ್ ಹೆಗಡೆ, ಬಾಳು ಹೊಣ್ಣೆ, ಉದಯ್ ಹೆಗಡೆ, ಪ್ರವೀಣ್ ಹೆಗಡೆ, ಅಜಿತ್ ಪೋಳ್, ಹರೀಶ್ ಸನದಿ, ಸುನೀಲ್ ಕಾಂಬ್ಳೆ, ನೀಲೇಶ್ ಸನದಿ, ಜೀವನ್ ಘಸ್ತೆ, ರಮೇಶ್ ಮದಾಳೆ, ಕನ್ನಯ್ಯ ಕಾಂಬ್ಳೆ, ಸಂದೀಪ್ ಮಾನೆ, ಗಣೇಶ್ ಕಾಂಬ್ಳೆ, ಸಾಗರ್ ತಳಾಸೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂರಜ್ ಹೆಗಡೆ, ರೋಹಿತ್ ಹೆಗಡೆ, ನಿಖಿಲ್ ಸಾಟೆ, ಅಮಿತ್ ಹೆಗಡೆ, ಅರ್ಜುನ್ ಹೆಗಡೆ, ಅವಿನಾಶ್ ಹೆಗಡೆ, ರೋಹಿತ್ ಹೊನ್ನೆ, ಮಾನಿಕ್ ಹೆಗಡೆ, ಸಮೀರ್ ಹೆಗಡೆ, ಸಿಮೋಲ್ ದಾವಣೆ, ಆಶೀಶ್ ಖೇತ್ರೆ, ರಾಹುಲ್ ಹೆಗಡೆ, ಸಂದೀಪ್ ಹೆಗಡೆ, ಅಕ್ಷಯ್ ಹೆಗಡೆ, ಅಕ್ಷಯ್ ಪಾಟೀಲ್, ಅಮಿತ್ ದಾವಣೆ ಇವರೆಲ್ಲರೂ ಪರಿಶ್ರಮ ತೆಗೆದುಕೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಲೋಕಶಾಹಿರ್ ಅಣ್ಣಾಬಾವು ಸಾಟೆ ವಿಚಾರ ಮಂಚನ ಅಧ್ಯಕ್ಷರಾದ ಸಚಿನ್ ಹೆಗಡೆ ಮಾಡಿದರು. ಆನಂದ್ ಕೆಂಗಾರಿ ವಂದನಾರ್ಪಣೆ ಮಾಡಿದರು.